ಸ್ನೇಹಿತರೆ ನಮಸ್ಕಾರಗಳು. ಮಾನವನ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯಗಳ ಸಂಪೂರ್ಣ ಬೆಳವಣಿಗೆಗೆ ಹಾಗೂ ಬಳಕೆಗೆ ಅವಶ್ಯಕವಾಗಿರುವ ಮತ್ತು ದೈಹಿಕ ಆಧ್ಯಾತ್ಮಿಕ ಮತ್ತು ಇತರ ಅಗತ್ಯತೆಗಳನ್ನು ಪೂರೈಸಲು ಮೂಲಭೂತ ಸ್ವಾತಂತ್ರ್ಯವನ್ನು ಅನುಭವಿಸಲು ಅಗತ್ಯವಾಗಿರುವಂಥ ಮಾನವ ಹಕ್ಕುಗಳ ಬೆಳವಣಿಗೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮಾನವ ಹಕ್ಕುಗಳು ಈ ಕುರಿತು ಮೊದಲಿಗೆ ಪ್ರಶ್ನೆ ಏನಿರುತ್ತೆ ಅಂತ ನೋಡೋಣ. ಮಾನವ ಹಕ್ಕುಗಳ ವ್ಯಾಖ್ಯೆ ನೀಡಿ, ಮಾನವ ಹಕ್ಕುಗಳ ಉಗಮ ಮತ್ತು ಬೆಳವಣಿಗೆಯನ್ನು ವಿವರಿಸಿ. ಸ್ನೇಹಿತರೆ, ಈ ಕುರಿತು ಪ್ರಮುಖ ಅಂಶಗಳು ಏನೇನಿವೆ ಅಂತ ನೋಡೋಣ. ಎ ಪೀಠಿಕೆ, ಬಿ ಮಾನವ ಹಕ್ಕುಗಳ ವ್ಯಾಖ್ಯಾನ, ಸಿ ಮಾನವ ಹಕ್ಕುಗಳ ಉಗಮ ಮತ್ತು ಬೆಳವಣಿಗೆ. ಸ್ನೇಹಿತರೆ, ಮಾನವ ಹಕ್ಕುಗಳು ಪ್ರತಿಯೊಬ್ಬ ಮಾನವ ಜೀವಿಯು ತಾನು ಮನಬಂದಂತೆ ಬದುಕಲು ಅವಶ್ಯಕವಾದ ಮೂಲಭೂತವಾದ ಮತ್ತು ವರ್ಗಾವಣೆಗೊಳ್ಳದ ಹಕ್ಕುಗಳಾಗಿರುತ್ತವೆ. ಈ ಹಕ್ಕುಗಳು ಯಾವುದೇ ಜಾತಿ, ಗುಂಪು, ಜನಾಂಗ, ಧರ್ಮ, ರಾಷ್ಟ್ರೀಯತೆ, ಲಿಂಗ, ವರ್ಣ ಮುಂತಾದವುಗಳು ಒಬ್ಬ ಮಾನವ ಜೀವಿಯಂತೆ ಅಸ್ತಿತ್ವದಲ್ಲಿರುವ ಒಬ್ಬ ವ್ಯಕ್ತಿಯ ಅನುಸಾರದಿಂದ ಹೊಂದಿದ ಅಂತರ್ಗತವಾದ ಹಕ್ಕುಗಳಾಗಿರುತ್ತವೆಯೋ ಅಂಥವು ಜನ್ಮಸಿದ್ಧ ಹಕ್ಕುಗಳು ಎಂದೆನ್ನಬಹುದು. ಸ್ನೇಹಿತರೆ, ಮಾನವ ಹಕ್ಕುಗಳ ವ್ಯಾಖ್ಯಾನ ಏನು ಅಂತ ನೋಡೋಣ. ಸ್ನೇಹಿತರೆ, ಮಾನವ ಹಕ್ಕುಗಳು ಎಂಬ ಪದದ ಸಮೂಹದ ಹುಟ್ಟು ತೀರ ಹಳೆಯದಾಗಿರದೆ ಬಹಳ ಇತ್ತೀಚಿನದಾಗಿದೆ. ಆದ್ದರಿಂದ ಈ ಪದ ಸಮೂಹದ ಹುಟ್ಟು ಸಂಯುಕ್ತ ರಾಷ್ಟ್ರ ಸಂಘದ ನಿರ್ಮಾಣದ ಬಳಿಕ ಆಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಮಾನವ ಹಕ್ಕುಗಳ ಬಗ್ಗೆ ವ್ಯಾಖ್ಯಾನ ಏನು ಅಂತ ನೋಡೋದಾದರೆ, ಮಾನವನ ಜೀವನ, ಬದುಕು, ಸ್ವಾತಂತ್ರ್ಯ, ಸಮಾನತೆ ಮತ್ತು ಗೌರವಗಳನ್ನು ನಿರ್ವಹಿಸುವುದಕ್ಕೆ ಅವಶ್ಯಕವಾದಂತಹ ಹಕ್ಕುಗಳನ್ನು ಸಾರ್ವತ್ರಿಕವಾಗಿ ಮಾನವ ಹಕ್ಕುಗಳೆಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಇದು ಸಾರ್ವತ್ರಿಕ ವ್ಯಾಖ್ಯಾನವಾಗಿದೆ. ಸ್ನೇಹಿತರೆ, ಭಾರತದಲ್ಲಿ ಮಾನವ ಹಕ್ಕುಗಳ ರಕ್ಷಣಾ ಅಧಿನಿಯಮ 1993 ಕಲಂ 2 ಉಪಬಂಧಗಳು ಮಾನವ ಹಕ್ಕುಗಳ ಕುರಿತು ಪರಿಭಾಷೆ ಮಾಡ್ತದೆ. ಹಾಗಾದರೆ ಆ ಪರಿಭಾಷೆ ಏನು ಅಂತ ಈಗ ನೋಡೋಣ. ಸ್ನೇಹಿತರೆ, ಮಾನವ ಹಕ್ಕುಗಳ ರಕ್ಷಣಾ ಅಧಿನಿಯಮ ಕಲಂ 2 ಪ್ರಕಾರ ಮಾನವ ಹಕ್ಕುಗಳು ಎಂದರೆ ಭಾರತದ ಸಂವಿಧಾನದಿಂದ ಆಶ್ವಾಸನೆ ನೀಡಿದ ಅಥವಾ ಅಂತಾರಾಷ್ಟ್ರೀಯ ಒಡಂಬಡಿಕೆಗಳಿಂದ ಹೇಳಿದ ಮತ್ತು ಭಾರತೀಯ ನ್ಯಾಯಾಲಯಗಳಿಂದ ಜಾರಿಗೊಳಿಸಿದ ವ್ಯಕ್ತಿಗತ ಜೀವನ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಗೌರವಗಳಿಗೆ ಸಂಬಂಧಿಸಿದ ಹಕ್ಕುಗಳು ಎಂಬುದಾಗಿ ಪರಿಭಾಷಿಸಲಾಗಿದೆ. ಸ್ನೇಹಿತರೆ, ಜಗತ್ತಿನಾದ್ಯಂತ ಹಲವಾರು ರಾಷ್ಟ್ರಗಳಲ್ಲಿ ಈ ಮಾನವ ಹಕ್ಕುಗಳನ್ನು ವಿಧ ವಿಧವಾದ ಹೆಸರುಗಳಿಂದ ಕರೆಯಲಾಗುತ್ತದೆ ಅಥವಾ ಸಂಶೋಧಿಸಲಾಗುತ್ತದೆ. ಅವುಗಳಲ್ಲಿ ಕೆಲವೆಂದರೆ, ಅವುಗಳನ್ನು ಮೂಲಭೂತ ಹಕ್ಕುಗಳು, ನೈಸರ್ಗಿಕ ಹಕ್ಕುಗಳು, ಜನ್ಮಸಿದ್ಧ ಹಕ್ಕುಗಳು, ಅಂತರ್ಗತ ಹಕ್ಕುಗಳು ಇತ್ಯಾದಿಗಳ ಹೆಸರುಗಳಿಂದ ಕರೆಯಲಾಗ್ತದೆ. ಸ್ನೇಹಿತರೆ, ಮಾನವ ಹಕ್ಕುಗಳಿಲ್ಲದೆ ಯಾವುದೇ ಒಬ್ಬ ಮಾನವ ಬದುಕಲಾರ. ಆದ್ದರಿಂದಲೇ ಮಾನವ ಹಕ್ಕುಗಳನ್ನು ಸಂದರ್ಭಕ್ಕನುಸಾರವಾಗಿ ಮೂಲಭೂತ ಹಕ್ಕುಗಳೆಂತಲೂ ಅಥವಾ ನೈಸರ್ಗಿಕ ಹಕ್ಕುಗಳೆಂತಲೂ ಕರೆಯಲಾಗುತ್ತದೆ. ಮಾನವ ಹಕ್ಕುಗಳನ್ನು ಯಾವ ಶಾಸನವೂ ಸಹ ತೆಗೆದುಹಾಕುವಂತಿಲ್ಲ ಅಥವಾ ಯಾವುದೇ ಸರ್ಕಾರವೂ ಮೊಟಕುಗೊಳಿಸುವುದಿಲ್ಲ. ಈ ಕಾರಣದಿಂದಲೇ ಮಾನವ ಹಕ್ಕುಗಳನ್ನು ಸಾಮಾನ್ಯ ಅಥವಾ ಸಾಧಾರಣ ಹಕ್ಕುಗಳೆಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಮಾನವ ಹಕ್ಕುಗಳ ವ್ಯಾಖ್ಯಾನ ಏನು ಅಂತ ತಿಳ್ಕೊಂಡಿದ್ದಾಯಿತು. ಇವಾಗ ಮಾನವ ಹಕ್ಕುಗಳ ಉಗಮ ಮತ್ತು ಬೆಳವಣಿಗೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಪ್ರಾಚೀನ ಕಾಲದಲ್ಲಿ ಮಾನವ ಹಕ್ಕುಗಳನ್ನು ಯಾವ ರೀತಿಯಲ್ಲಿ ಅನುಸರಿಸಲಾಗುತ್ತಿತ್ತು ಎಂಬುದರ ಬಗ್ಗೆ ನೈಸರ್ಗಿಕ ಕಾನೂನು ಸಿದ್ಧಾಂತ ಮಾನವ ಹಕ್ಕುಗಳ ಬಗ್ಗೆ ಏನು ಹೇಳ್ತದೆ? ಈ ನೈಸರ್ಗಿಕ ಕಾನೂನಿಗೆ ರೋಮನರ ಕೊಡುಗೆ ಏನು? ಅದೇ ರೀತಿ ಮಧ್ಯಯುಗದಲ್ಲಿ ಮಾನವ ಹಕ್ಕುಗಳನ್ನು ಯಾವ ರೀತಿಯಲ್ಲಿ ಅನುಸರಿಸಲಾಗುತ್ತಿತ್ತು ಹಾಗೂ
16ನೇ ಶತಮಾನದಲ್ಲಿ ಮಾನವ ಹಕ್ಕುಗಳ ಬೆಳವಣಿಗೆಗೆ ಅಡೆತಡೆಗಳೇನು, ಅದೇ ರೀತಿ 17ನೇ ಶತಮಾನದಲ್ಲಿ ತತ್ವಜ್ಞಾನಿಗಳ ಬರವಣಿಗೆಗಳು ಏನು ಹೇಳ್ತವೆ, ಹಾಗೂ 19ನೇ ಶತಮಾನದ ಉದಯವು ಮಾನವ ಹಕ್ಕುಗಳ ಶೀಘ್ರ ಬೆಳವಣಿಗೆ ಆಗಲು ಕಾರಣಗಳೇನು ಎಂಬುದರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಪ್ರಾಚೀನ ಕಾಲದಲ್ಲಿ ಮಾನವ ಹಕ್ಕುಗಳು, ಸ್ನೇಹಿತರೆ, ಮೊದಲಿಗೆ ಮಾನವ ಹಕ್ಕುಗಳ ಉಗಮವನ್ನು ಪ್ರಾಚೀನ ಗ್ರೀಕರಲ್ಲಿ ಕಾಣಬಹುದು. ಯಾಕೆಂದರೆ ಅವರ ಪ್ರಸಿದ್ಧ ನಾಟಕವಾದ ಆಂಟಿಗೋನ್ ನಲ್ಲಿನ ಮಾನವ ಹಕ್ಕುಗಳನ್ನು ಮಾನವನ ಸ್ವಾಭಾವಿಕ ಹಕ್ಕುಗಳ ಪರಿಕಲ್ಪನೆಯಲ್ಲಿ ಕಂಡ ಬಗ್ಗೆ ವರದಿಯಾಗಿದೆ. ಯಾಕೆಂದರೆ ಮಾನವ ಹಕ್ಕುಗಳನ್ನು ಕುರಿತು ವ್ಯಾಪಕವಾಗಿ ಇದೇ ಕಾಲದಲ್ಲಿ ಪ್ಲೇಟೋ, ಸಾಕ್ರಟಿಸ್ ಮತ್ತು ಅರಿಸ್ಟಾಟಲರಂಥ ಗ್ರೀಕ್ ತತ್ವಜ್ಞಾನಿಗಳು ಚರ್ಚಿಸಿರುತ್ತಾರೆ. ಇವರು ತಮ್ಮ ನಾಗರಿಕರಿಗೆ ಮತದಾನದ ಹಕ್ಕು, ವ್ಯಾಪಾರದ ಹಕ್ಕು ಹಾಗೂ ನ್ಯಾಯದಾನದ ಹಕ್ಕುಗಳನ್ನು ನೀಡಿದ್ದರು. ಸ್ನೇಹಿತರೆ, ಆದ್ದರಿಂದ ಮಾನವ ಹಕ್ಕುಗಳ ಉಗಮವನ್ನು ಪ್ರಾಚೀನ ಗ್ರೀಕರಲ್ಲಿ ಕಾಣಬಹುದಾಗಿದೆ. ಎರಡನೇದು ನೈಸರ್ಗಿಕ ಕಾನೂನು ಸಿದ್ಧಾಂತ. ಸ್ಟಾಯಿಕ್ ದಾರ್ಶನಿಕರು ನೈಸರ್ಗಿಕ ಕಾನೂನು ಸಿದ್ಧಾಂತವನ್ನು ರೂಪಿಸಿದವರು. ಈ ಸಿದ್ಧಾಂತದ ಪ್ರಕಾರ ನೈಸರ್ಗಿಕ ಕಾನೂನಿನ ತತ್ವಗಳ ಸ್ವರೂಪ ಸಾರ್ವತ್ರಿಕವಾಗಿರುತ್ತದೆ ಎಂಬುದಾಗಿದೆ. ಅಂದರೆ ಇದರ ಪ್ರಕಾರ ಒಂದು ನಿಶ್ಚಿತ ರಾಜ್ಯದ ವ್ಯಕ್ತಿಯ ಯಾವತ್ತು ವರ್ಗಕ್ಕೆ ಪರಿಮಿತವಾಗಿರದೆ ನೈಸರ್ಗಿಕ ಕಾನೂನುಗಳು ಪ್ರಪಂಚದ ಪ್ರತಿಯೊಂದು ಪ್ರದೇಶದ ಪ್ರತಿಯೊಬ್ಬ ಮಾನವನಿಗೆ ಅನ್ವಯವಾಗುತ್ತವೆ. ನೈಸರ್ಗಿಕ ಕಾನೂನಿಗೆ ರೋಮನ್ನರ ಕೊಡುಗೆ ಏನು? ರೋಮನ್ನರು ಮಾನವ ತಾರ್ಕಿಕವಾಗಿ ಹಾಗೂ ನೈತಿಕವಾಗಿ ತನ್ನನ್ನು ತಾನು ಸುಧಾರಿಸಿಕೊಳ್ಳಬಲ್ಲನೆಂದು ನಂಬಿದ್ದರು. ರೋಮನ್ನರ ಪ್ರಸಿದ್ಧ ಲೇಖಕನಾದ ಸಿಸಿರೋನು ಹೇಳಿರುವಂತೆ ನೈಸರ್ಗಿಕ ಕಾನೂನು ಸಾರ್ವತ್ರಿಕ ಅನ್ವಯವುಳ್ಳ ಕಾನೂನಾಗಿದೆ ಎಂದಿದ್ದಾನೆ. ಸಿಸಿರೋನ ಈ ಅಭಿಪ್ರಾಯವನ್ನು ರೋಮನ್ನರು ಅನುಸರಿಸುತ್ತಿದ್ದರು. ಈ ನೈಸರ್ಗಿಕ ಕಾನೂನುಗಳೇ ಅವರ ಕಾಲದ ಮಾನವ ಹಕ್ಕುಗಳು. ಮಧ್ಯಯುಗದಲ್ಲಿ ಮಾನವ ಹಕ್ಕುಗಳು. ಮಧ್ಯಯುಗದಲ್ಲಿ ಅಬೆಲಾರ್ಡ್ ಮತ್ತು ಥಾಮಸ್ ಅಕ್ವಿನಾಸ್ ಎಂಬ ದಾರ್ಶನಿಕರು ಕಾನೂನು ತರ್ಕದಿಂದ ಪಡೆಯಬೇಕಾಗಿರುವ ಕಾನೂನಿನ ಮೇಲ್ಮಟ್ಟದ ತತ್ವದ ಬಗೆಯಲ್ಲಿ ನೈಸರ್ಗಿಕ ಕಾನೂನಿಗೆ ಮಹತ್ವ ನೀಡಿದ್ದರೂ ಸಹ ಅವರು ಮಾನವರ ವ್ಯಕ್ತಿತ್ವವನ್ನು ಕಾನೂನು ಮತ್ತು ಸಾಮಾಜಿಕ ಜೀವನದ ಒಂದು ಮುಖ್ಯ ಸಂಗತಿ ಅಂತ ಸಿದ್ಧಪಡಿಸಲು ಪ್ರಯತ್ನವನ್ನೇ ಮಾಡಲಿಲ್ಲ. ಆದ್ದರಿಂದ ಮಾನವ ಹಕ್ಕುಗಳಿಗೆ ಈ ಯುಗದಲ್ಲಿ ಹೆಚ್ಚಿನ ಮನ್ನಣೆ ಇರಲಿಲ್ಲ. ಸ್ನೇಹಿತರೆ, 16ನೇ ಶತಮಾನದಲ್ಲಿ ಮಾನವ ಹಕ್ಕುಗಳ ಬೆಳವಣಿಗೆ ಹೇಗಿತ್ತು ಅಂತ ಈಗ ನೋಡೋಣ. ಸ್ನೇಹಿತರೆ, ಈ ಶತಮಾನದಲ್ಲಿ ರಾಜ್ಯಶಾಸ್ತ್ರಜ್ಞ ಮೆಕವಲಿಯು ನೈಸರ್ಗಿಕ ಕಾನೂನಿನ ಪರಿಕಲ್ಪನೆಯ ಬೆಳವಣಿಗೆಯನ್ನು ವಿರೋಧಿಸುವುದರ ಮೂಲಕ ಅದಕ್ಕೆ ಅಡೆತಡೆ ಉಂಟು ಮಾಡಿದನು. ಜೊತೆಗೆ ನಿರಂಕುಶ ಏಕಾಧಿಪತ್ಯವನ್ನು ಸಮರ್ಥಿಸುತ್ತಿದ್ದನು. ಆದರೆ ಈ ಅಡೆತಡೆಯು ಹೆಚ್ಚು ಕಾಲ ಉಳಿಯಲಿಲ್ಲ. ನೈಸರ್ಗಿಕ ಹಕ್ಕುಗಳ ಪರಿಕಲ್ಪನೆಯು ಮತ್ತೆ ಪುನರುಜ್ಜೀವನಗೊಂಡಿತು. ಸ್ನೇಹಿತರೆ, ಮಾನವ ಹಕ್ಕುಗಳ ಬೆಳವಣಿಗೆಯಲ್ಲಿ ಸಾಮಾಜಿಕ ಕರಾರು ಸಿದ್ಧಾಂತದ ಪಾತ್ರವೇನು? ಸಾಮಾಜಿಕ ಕರಾರು ಸಿದ್ಧಾಂತವು ನೈಸರ್ಗಿಕ ಕಾನೂನಿನ ಸಿದ್ಧಾಂತದ ಸಂಬಂಧವನ್ನು ಹೊಂದಿದ್ದು ಅದು ತನ್ನದೇ ಆದ ತತ್ವದ ಮೇಲೆ ಆಧರಿಸಿದೆ. ಈ ಸಾಮಾಜಿಕ ಕರಾರು ಸಿದ್ಧಾಂತದ ಪ್ರಮುಖ ತತ್ವಜ್ಞಾನಿಗಳು ಥಾಮಸ್ ಹಾಬ್ಸ್, ಜಾನ್ ಲಾಕ್ ಹಾಗೂ ಜಾನ್ ಜಾಕಬ್ ರೂಸೋಗಳು ಇದ್ದಾರೆ. ಈ ತತ್ವಜ್ಞಾನಿಗಳು 17ನೇ ಶತಮಾನದ ಹಾದಿಯಲ್ಲಿ ತಮ್ಮ ಬರಹಗಳ ಮೂಲಕ ಸಾಮಾಜಿಕ ಕರಾರು ಸಿದ್ಧಾಂತಕ್ಕೆ ಹೆಚ್ಚಿನ ಮನ್ನಣೆ ನೀಡಿದ್ದಾರೆ. ಈ ಸಿದ್ಧಾಂತದ ಅನುಯಾಯಿಗಳು ಮತ್ತು ಸಮರ್ಥಕರು ಮಾನವ ಹಕ್ಕುಗಳನ್ನು ನೈಸರ್ಗಿಕ ಹಕ್ಕುಗಳು ಅಂತ ಭಾವಿಸಿದ್ದಾರೆ. ಈ ಶತಮಾನದ ಅವಧಿಯಲ್ಲಿ ಮಾನವ ಹಕ್ಕುಗಳ ಬೆಳವಣಿಗೆಗೆ ಇನ್ನಿತರ ಸಿದ್ಧಾಂತಗಳ ಪಾತ್ರ ಹಿರಿಯದು. ಸ್ನೇಹಿತರೆ, 19ನೇ ಶತಮಾನದ ಉದಯದಲ್ಲಿ
ಮಾನವ ಹಕ್ಕುಗಳ ಬೆಳವಣಿಗೆ ಯಾವ ರೀತಿಯಲ್ಲಿತ್ತು ಅಂತ ನೋಡೋಣ. 19ನೇ ಶತಮಾನದ ಉದಯವು ಮಾನವ ಹಕ್ಕುಗಳ ಶೀಘ್ರ ಬೆಳವಣಿಗೆ ಪ್ರಾರಂಭದ ಕಾಲವಾಗಿರುತ್ತದೆ. 1 ಮತ್ತು 2ನೇ ಜಾಗತಿಕ ಸಮರಗಳ ನಂತರ ಮಾನವ ವ್ಯಕ್ತಿತ್ವದ ಮೌಲ್ಯ ಮತ್ತು ಅದರ ಸಕ್ಷಮತೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಯಿತು. 2ನೇ ಜಾಗತಿಕ ಸಮರದ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳ ಬೆಳವಣಿಗೆಯು ಒಡಂಬಡಿಕೆಗಳ ಅಥವಾ ಒಪ್ಪಂದಗಳ ಮುಖಾಂತರ ಒಂದು ಪ್ರಮುಖವಾದ ಚಲನೆಯನ್ನು ಪಡೆದುಕೊಂಡಿತು. ಈ ಬೆಳವಣಿಗೆಯನ್ನು ಪ್ರಾಂತೀಯ ಮಟ್ಟಗಳಲ್ಲೂ ಅನುಸರಿಸಲಾಯಿತು. ಸ್ನೇಹಿತರೆ, ಒಟ್ಟಾರೆಯಾಗಿ ಗಮನಿಸಿದಾಗ ಮಾನವ ಹಕ್ಕುಗಳ ಉಗಮದಿಂದ ವಿಕಾಸದವರೆಗೆ ಸಾಕಷ್ಟು ಅಂಶಗಳು ಕಾರಣೀಭೂತವಾಗಿದ್ದರೂ ಸಹ ಅವುಗಳಲ್ಲಿ ಸಿದ್ಧಾಂತಗಳ ಪಾತ್ರ ಹಿರಿಯದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ.